ಟಾಲಿವುಡ್ನಲ್ಲಿ ಕನ್ನಡದ ಬಾಲನಟಿ, ತೆಲುಗಿನ ನಾನಿ ಜೊತೆ ಪ್ರಾಣ್ಯ ಮಿಂಚಿಂಗ್, ಸ್ಯಾಂಡಲ್ವುಡ್ ನಟನಟಿಯರ ಪ್ರತಿಭೆ, ನಟನೆಯನ್ನ ನೋಡಿ ಅವರಿಗೆ ಬೇರೆ ಬೇರೆ ಭಾಷೆಯಲ್ಲಿ ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಆದ್ರೆ ಇದೀಗ ಕನ್ನಡದ ಬಾಲನಟಿ ಪ್ರಾಣ್ಯ ಪಿ ರಾವ್ಗೆ ಟಾಲಿವುಡ್ ನಿಂದ ಅವಕಾಶ ಬಂದಿದ್ದು ತೆಲುಗಿನ ಸಿನಿಮಾದಲ್ಲಿ ಅಭಿನಯಿಸುವ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. ಹೌದು, ಪ್ರಾಣ್ಯ ಪಿ ರಾವ್ ರಿಯಾಲಿಟಿ ಶೋ ಮೂಲಕ ಬೆಳಕಿಗೆ ಬಂದ ಕನ್ನಡದ ಬಾಲನಟಿ ಈಗ ಸ್ಯಾಂಡಲ್ವುಡ್ನಲ್ಲಿ ನಟಿಸುತ್ತಿರುವುದರ ಜೊತೆಗೆ ಟಾಲಿವುಡ್ನಲ್ಲಿ ಹೀರೋ ನಾನಿಯ ಜೊತೆ ಅಭಿನಯಿಸುವ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. ನಟ ನಾನಿ ಅಭಿನಯದ ಗ್ಯಾಂಗ್ ಲೀಡರ್ ಸಿನಿಮಾದಲ್ಲಿ ಪ್ರಾಣ್ಯ ನಟಿಸ್ತಾ ಇದ್ದಾರೆ. ಈಗಾಗಲೇ ಪ್ರಾಣ್ಯ ಸಾಯಿ ಕೃಷ್ಣ ನಿರ್ದೇಶನದ ಮುದ್ದು ಮುದ್ದಾಗಿ ಕಿರುಚಿತ್ರದಲ್ಲಿ ಅಭಿನಯಿಸಿದ್ರು. ಈಗ ಕಿರುಚಿತ್ರ ಕನ್ನಡದೊಂದಿಗೆ ತೆಲುಗಿನಲ್ಲಿಯೂ ಬಿಡುಗಡೆಯಾಗಿತ್ತು. ಈ ಕಿರುಚಿತ್ರವನ್ನ ನೋಡಿದ ತೆಲುಗು ನಿರ್ದೇಶಕ ವಿಕ್ರಮ್ ಕುಮಾರ್ ತಮ್ಮ ಗ್ಯಾಂಗ್ ಲೀಡರ್ ಸಿನಿಮಾಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಮದ್ದುಮುಖದ ಬಾಲನಟಿ ಪ್ರಾಣ್ಯ ಕನ್ನಡದಲ್ಲಿ ಅನೇಕ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, 777 ಚಾರ್ಲಿ ಮತ್ತು ಸ್ವಾರಿ ಕಾವೇರಿ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಈಗ ತೆಲುಗಿನ ಮಾಸ್ ಲೀಡರ್ ಚಿತ್ರದಲ್ಲೂ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಚಿತ್ರದಲ್ಲಿ ಪ್ರಾಣ್ಯ ಚಿನ್ನು ಎಂಬ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಪ್ರಾಣ್ಯ ಜೊತೆಗೆ ಸಿನಿಮಾದಲ್ಲಿ 5 ಮಹಿಳಾ ಪಾತ್ರಗಳು ಸಹ ಇವೆ. ಪ್ರಾಣ್ಯ ಬೆಂಗಳೂರಿನ ನಾಗರಬಾವಿಯ ನಿವಾಸಿ ಪ್ರವೀಣ್ ಡಿ ಹಾಗೂ ಸುಕನ್ಯಾರವರ ಪುತ್ರಿಯಾಗಿದ್ದು ತಾಯಿಯಿಂದಲೇ ಸ್ಫೂರ್ತಿಗೊಂಡು ಅಭಿನಯದಲ್ಲಿ ತೊಡಗಿದ್ದಾರೆ. ಮಗಳಿಗೆ ತೆಲುಗು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದಕ್ಕೆ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.